ಏನೋ ಕೆಲವು ದಿನಗಳ ಹಿಂದೆ ನಾವು ಗುಂಡ್ಲುಪೇಟೆಯಲ್ಲಿರುವಂತಹ ಮದ್ದೂರಿನ ಕೆಲವೊಂದು ಬುಡಕಟ್ಟು ಜನಾಂಗದ ಬಗ್ಗೆ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ, ಜೊತೆಗೆ ಅವರಿಗೆ ಏನೂ ಒಂದು ಸವಲತ್ತುಗಳು ಕೂಡ ಕೊಟ್ಟಿಲ್ಲ. ಎಲ್ಲರೂ ಕೂಡ ಎಲ್ಲರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ, ಒಂಥರ ಈ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದಾರೆ ಅಂತ ಒಂದು ಸುದ್ದಿನೂ ಕೂಡ ಬಿತ್ತರಿಸಿದ್ವಿ, ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ. ಆದರೆ ಯಾವುದೇ ಬದಲಾವಣೆ ಆಗಿಲ್ಲ. ಅಧಿಕಾರಿಗಳು ಆ ಕ್ಷಣಕ್ಕೆ ಮಾತ್ರ ರಿಯಾಕ್ಟ್ ಮಾಡಿದ್ರು ನಾವು ಸರಿ ಮಾಡ್ತೀವಿ ಹಾಗೆ ಹೀಗೆ ಅಂತ. ಸಮಸ್ಯೆ ಏನೇ ಇರ್ಬೋದು ಇದ್ದೇ ಇರುತ್ತೆ, ಎಲ್ಲವೂ ಕೂಡ ಅಷ್ಟು ಈಸಿಯಾಗಿ ಅಂದರೆ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರ ಕೆಲವೊಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಬೋದು. ಹಾಗಾದರೆ ಇಲ್ಲಿದು ಮತ್ತೊಮ್ಮೆ ಆ ವಿಚಾರವಾಗಿ ಒಂದಷ್ಟು ವಿಷಯವಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತದೆ, ನೋಡ್ಕೊಂಬನಿ. ಇನ್ನು ಮದ್ದೂರು ಕಾಲೋನಿ ಜನರ ಸಂಕಷ್ಟಕ್ಕೆ ಅಲ್ಲಿನ ಗ್ರಾಮ ಪಂಚಾಯಿತಿ ಆಡಳಿತ ಸ್ಪಂದಿಸ್ತಾನೇ ಇಲ್ಲ ಅನ್ನೋ ಆರೋಪ ಮತ್ತೆ ಕೇಳಿ ಬರ್ತಾ ಇದೆ. ಇನ್ನು ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಅಲ್ಲಿನ ಕಾಲೋನಿ ಜನರು ಮೂಲೆ ಗುಂಪಾಗಿದ್ದಾರೆ. ಮದ್ದೂರು ಕಾಲೋನಿ ಜನರ ಸಂಕಷ್ಟ ಕುರಿತಂತೆ ನಮ್ಮ ಅಮೋಕ್ ಟಿವಿ ಏನಿತ್ತು, ನಿಮ್ಮ ಅಮೋಕ್ ಟಿವಿ ಒಂದು ಸವಿಸ್ತಾರವಂತಹ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಸುದ್ದಿ ಬಿತ್ತರಿಸಿದ ಮೇಲೆ ಅಧಿಕಾರಿಗಳ ಗಮನಕ್ಕೆ ಕೂಡ ನಾವು ತಂದಿದ್ವಿ. ಇನ್ನು ಅಲ್ಲಿನ ಆ ಒಂದು ಪರಿಸ್ಥಿತಿ ಹೇಗಪ್ಪ ಇದೆ ಅಂತಂದರೆ, ಪ್ರಾಣಿಗಳಿಗಿಂತ ಕಡೆಯಾದ ಜೀವನವನ್ನು ಅಲ್ಲಿನ ಕಾಲೋನಿ ಜನರು ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ, ಸದಸ್ಯೆ, ಪಿ ಡಿ ಒ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಏನು ಬದಲಾವಣೆಯೂ ಕೂಡ ಆಗ್ತಾ ಇಲ್ಲ. 15 ದಿನದಲ್ಲಿ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿರ್ತಾರೆ. ನೀವು ಕೂಡ ಕಳೆದ ಬಾರಿ ನಾವು ಈ ಒಂದು ಸುದ್ದಿ ಬಿತ್ತರಿಸಿದಾಗ ನೀವು ಕೂಡ ನೋಡಿರ್ತೀರಾ. ಭರವಸೆ ನೀಡಿದಂತಹ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಏನಿರುತ್ತೆ, ಸರ್ಕಾರದ ಯೋಜನೆಗಳನ್ನು ಬಡ ಜನರಿಗೆ ತಲುಪಿಸಲು ಮೀನಾಮೇಷ ಯಾಕೆ ಎಣಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ, ಈ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನೆಲ್ಲಿ ನನಸಾಗುತ್ತೆ? ಗ್ರಾಮ ಸ್ವರಾಜ್ ಕನಸು ಕೆಲವೊಂದಷ್ಟು ಯೋಜನೆಗಳನ್ನ ತರ್ತಾರೆ, ಈ ರೀತಿಯಾಗಿ ಎಲ್ಲವೂ ಕೂಡ ಗ್ರಾಮ ಅಭಿವೃದ್ಧಿ ಆಗಬೇಕು, ಇಂತಹ ಜನರಿಗೆ ಕೆಲವೊಂದಷ್ಟು ಮೂಲ ಸೌಕರ್ಯಗಳು ಸಿಗಬೇಕು ಅಂತ ಒಂದಷ್ಟು ಯೋಜನೆಗಳು ತರ್ತಾರೆ. ಈ ರೀತಿಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ರೆ ಆ ಯೋಜನೆಗಳ ಕನಸೇನಿರುತ್ತೆ ಎಲ್ಲಿ ನನಸಾಗುತ್ತೆ? ಇನ್ನು ಬುಡಕಟ್ಟು ಜನರ ಸಮಸ್ಯೆನ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. 2 ತಿಂಗಳು ಕಳೆದರೂ ಕೂಡ ಗ್ರಾಮದ ಕಡೆ ಯಾವೊಬ್ಬ ಅಧಿಕಾರಿನೂ ತಿರುಗಿ ನೋಡಿಲ್ಲ, ನಮಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಮದ್ದೂರು ಕಾಲೋನಿ ಜನರಿಗೆ ಮೂಲಭೂತ ಸೌಕರ್ಯಗಳು ಯಾವಾಗ ಸಿಗುತ್ತೆ? ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ, ಮತ್ತು ಅಲ್ಲಿನ ಕಾಲೋನಿ ಜನರಿಗೂ ಕೂಡ ಕಾಡ್ತಾ ಇದೆ. ನೋಡಿ, ಎಲ್ಲರೂ ಕೂಡ ಅಲ್ಲಿರುವಂತಹ ಗ್ರಾಮಸ್ಥರು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿರುವ ಗ್ರಾಮದ ಮನೆಗಳು, ಅಲ್ಲಿರುವ ರಸ್ತೆಗಳು ಯಾವ ರೀತಿಯಾಗಿ ಅಧ್ವಾನ ಎದ್ದೋಗಿದೆಯನ್ನು ಕೂಡ ನೀವು ನೋಡ್ತಾ ಇದ್ರಿ. ನಾವೆಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ವಿ, ಜೊತೆಗೆ ನಮ್ಮ ಸುದ್ದಿಯನ್ನು ನೋಡಿ ಅಲ್ಲಿನ ಅಧಿಕಾರಿಗಳು ಕೂಡ ಸ್ಪಂದಿಸಿದ್ರು. ನಾವು ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದನ್ನೆಲ್ಲವೂ ಕೂಡ ಸರಿ ಮಾಡಿಬಿಡ್ತೀವಿ, ಸರಿ ಹೋಗುತ್ತೆ, ಅದರಲ್ಲೂ 15 ದಿನದಲ್ಲಿ ನಾವು ಸಮಸ್ಯೆನ ಬಗೆಹರಿಸ್ತೀವಿ ಅಂತ. ಸರಿ, ಓಕೆ, 15 ದಿನ ಆಗಲ್ಲ, 30 ದಿನ ತಗೊಳ್ಳೋಣ, ಆಗಲಿಲ್ಲ, 1.5 ತಿಂಗಳು ತಗೊಳ್ಳೋಣ, ಆಗಲಿಲ್ಲ, 2 ತಿಂಗಳು ಕಳೆದ್ರೂ ಕೂಡ ಇನ್ನೂ ಅಧಿಕಾರಿಗಳ ಕಡೆ ಗಮನ ಹರಿಸಿಲ್ಲ, ಹೋಗಿಲ್ಲ, ಯಾರು ಕೂಡ ಏನು ಅಂತ ಕೇಳಿಲ್ಲ ಅಂತ ಅಲ್ಲಿನ ಜನರು ಆರೋಪ ಮಾಡ್ತಿರುವಂಥದ್ದು, ಅಲ್ಲಿನ ಜನರು ಏನಿದ್ದಾರೆ ಅವರು ಆರೋಪ ಮಾಡ್ತಿರುವಂಥದ್ದು. ಯಾವ ಸದಸ್ಯನೂ ಬಂದಿಲ್ಲ, ಯಾವ ಪಿ ಡಿ ಒನೂ ಬಂದಿಲ್ಲ, ಯಾರ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಕೂಡ ಯಾರೂ ಬಂದಿಲ್ಲ. ಹಾಗಾದರೆ ನಮ್ಮ ಸಮಸ್ಯೆ ಕೇಳುವಂಥದ್ದು ಯಾರು? ನಾವೇನು ಮಾಡಬೇಕು? ಇನ್ನೂ ಎಷ್ಟು ದಿನ ಇದೇ ರೀತಿಯಾಗಿ ನಾವು ಬದುಕಬೇಕು? ನಮ್ಮ ಹಕ್ಕನ್ನು, ನಮ್ಮ ಒಂದಷ್ಟು ಮೂಲಭೂತ ಸೌಲಭ್ಯಗಳನ್ನು ಕೇಳೋದು ತಪ್ಪ, ಕೇಳಲಿಕ್ಕೆ ಆಗದೇ ಇಲ್ವಾ? ಅಥವಾ ನಮ್ಮಂಥವ್ರಿಗೆಲ್ಲ ಈ ಒಂದು ಸೌಲಭ್ಯಗಳು ಸಿಗೋದೇ ಇಲ್ವಾ? ಇವೆಲ್ಲವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಇನ್ನು ಅಲ್ಲಿನ ಪಿ ಡಿ ಒ ಶಾಂತ ಮಲ್ಲಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಸರ್, ನಮಸ್ತೆ ಸರ್. ನಾವು ಕಳೆದ ಬಾರಿ ಈ ವಿಚಾರವಾಗಿ ಸುದ್ದಿ ಮಾಡಿದ್ರ ಬಗ್ಗೆ ಐ ಥಿಂಕ್ ನಿಮಗೆ ವಿಷಯ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಹೌದು ಸರ್, ಅಲ್ಲಿ ವಿಷಯ ಗೊತ್ತಾದ್ಮೇಲೆ ಅದು ಕಾರ್ಯಪ್ರವೃತ್ತರಾಗಿ ಸರ್, ಈಗ ಅದನ್ನ ಕ್ರಿಯೋಜನೆ ಎಲ್ಲ ಸೇರಿಸಿ ಅದು ಕ್ಲೀನಿಂಗ್ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ಇದು ಕ್ರಿಯೋಜನೆ ಆಗಿ ಅದಕ್ಕೆ ಎಲ್ಲ ಅದು ಪ್ಲಾನ್ ಸಿದ್ಧತೆ ಆಗಿದೆ ಸರ್, ಎಸ್ಟಿಮೇಷನ್ ಮಾಡಿಸ್ತಾ ಇದೀವಿ ಸರ್. ಈಗ ಒಂದು ವಿಚಾರ ಐ ಥಿಂಕ್ ನೆನಪಿರುತ್ತೆ ನಿಮಗೂ ಕೂಡ, ಇನ್ನೊಂದು ವಿಚಾರ, ನಾ ಕಳೆದ ಬಾರಿ ನಾವು ಸುದ್ದಿ ಬಿತ್ತರ ಮಾಡಿದಾಗ ನೀವು ಹೇಳಿದ್ರಿ, ಅಲ್ಲಿನ ಅಧಿಕಾರಿಗಳು ಕೂಡ ಹೇಳಿದ್ರು, 15 ದಿನದಲ್ಲಿ ಕೆಲಸಗಳನ್ನ ಪೂರ್ಣ ಮಾಡ್ತೀವಿ, ಸರಿ ಮಾಡ್ತೀವಿ ಅಂತ. ಹೌದು ಸರ್. ಇನ್ನೂ ಯಾಕೆ ಸರ್ ಆಗಿಲ್ಲ ಹಾಗಾದ್ರೆ? ಸರ್, ಅದು ಈ ಕ್ರಿಯೋಜನೆ ಸಿದ್ಧ ಆಗಿದೆ ಸರ್, ಈಗ ಮೊನ್ನೆ ಅದನ್ನ ಅದ್ರ ಪ್ರಯುಕ್ತ ಮೊನ್ನೆ ಅದನ್ನ ಬೀದಿಗಳನ್ನೆಲ್ಲ ಸ್ವಚ್ಛತೆ ಮಾಡಿಸಿದೀವಿ ಸರ್. ಮತ್ತೆ ಈಗ ಅದಕ್ಕೆ ಅಲ್ಲೆಲ್ಲ ಬೀದಿ ದೀಪಗಳನ್ನೆಲ್ಲ LED ಬೀದಿ ದೀಪಗಳೆಲ್ಲ ಅದನ್ನ ಹಾಕ್ಸಿದೀವಿ ಸರ್. ಮತ್ತೆ ಅಲ್ಲಿ ಯಾವ ಭಾಗದಲ್ಲಿ ನೀರು ನಿಂತು ಅದು ಗಲೀಜಾಗ್ತದೆ ಸರ್, ಆ ಭಾಗಕ್ಕೆ ಕ್ರಿಯೋಜನೆಗೆ ವರ್ಕ್ ಸೇರಿಸಿದೀವಿ ಸರ್. ಈಗ ಅತಿ ಈಗನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನ ಪ್ರೋಸೆಸ್ ಮಾಡಿ ಕ್ಲಿಯರ್ ಮಾಡಿ ಸರ್, ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ. ಒಂದು ವಿಚಾರ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಬಹುದು, ಅದ್ರ ಬಗ್ಗೆ ಮಾಹಿತಿನ ತಗೊಂಬಹುದು, ಎಲ್ಲ ರೆಡಿ ಆಗುತ್ತೆ ಸರ್. ಬಟ್ ಅದು ಕಾರ್ಯರೂಪಕ್ಕೆ ಬರೋದು ಯಾವಾಗ?
ಈಗ ಸರ್ ಇಮಿಡಿಯೇಟ್ ಕಾರ್ಯರೂಪಕ್ಕೆ ಬರುತ್ತೆ ಸರ್, ಈಗ ನೆಕ್ಸ್ಟ್ ವೀಕ್ ಅಲ್ಲೇ ಮಾಡಿಸ್ತಾರೆ ಸರ್. ಒಂದು ಒಂದು ಮಾತು ಸರ್, ನಾನು ಆ ಜನರಲ್ಲಿ ಒಬ್ಬ ಅಂತ ಅನ್ಕೊಂಡು ನಿಮ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ ದಯವಿಟ್ಟು. ನೀವೇನಾದ್ರೂ ಇದನ್ನ ಸ್ವಲ್ಪ ಪರ್ಸನಲ್ ಕೇರ್ ಆಗಿ ನೀವು ತಗೊಂಡು ಈ ಒಂದು ಕಾರ್ಯನ ಮುಂದುವರಿಸಿದ್ರೆ ಅಲ್ಲಿನ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ಟು ಆಮೇಲೆ ಸರ್ ಅಲ್ಲಿ ಜನಜೀವನ ಮಟ್ಟ ಸುಧಾರಣೆ ಮಾಡಕ್ಕೆ ಸರ್ ಅಲ್ಲ, ಒಂದ್ ನಿಮಿಷ ನನ್ನ ಮಾತು ಒಂದು ಮಾತು ಮುಗಿಸ್ಬಿಡ್ತೀನಿ. ನೀವೇನಾದ್ರೂ ಈ ವಿಚಾರನ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡು ಅಲ್ಲಿನ ಈ ಒಂದು ಕೆಲಸ ಏನಿದೆ ನಿಜವಾಗ್ಲೂ ನಿಮ್ಮ ಮುಂದಾಳತ್ವದಲ್ಲಿ ಮಾಡಿಸ್ಕೊಟ್ರೆ ನೀವು ಯಾವತ್ತಿಗೂ ಕೂಡ ಜನರ ಮನಸ್ಸಲ್ಲಿ ಉಳ್ಕೊಳ್ತೀರಾ ಸರ್? ನೀವು ಖಂಡಿತ ಮಾಡಿಸ್ಕೊಡ್ತೀವಿ ಸರ್, ಖಂಡಿತ. ನಾನು ಯಾಕೆಂದ್ರೆ ಆ ಎಲ್ಲರೂ ಜನರ ಪರವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಹೌದು ಸರ್, ಖಂಡಿತ ಅದನ್ನ ಈಗ ಇಮಿಡಿಯೇಟ್ ಅದು ಕಾರ್ಯರೂಪಕ್ಕೆ ತರಿಸಿ ಮಾಡಿಸ್ತೀವಿ ಸರ್. ಎಸ್ ಸರ್, ಧನ್ಯವಾದ. ತಮ್ಮ ಮಾತಿನ ಮೇಲೆ ನಮಗೂ ಕೂಡ ನಂಬಿಕೆ ಇದೆ, ನೋಡೋಣ ಅದು ಎಷ್ಟು ಬೇಗ ಆಗುತ್ತೆ ಅಂತ. ಧನ್ಯವಾದ ಮಾತನಾಡಿದ್ದಕ್ಕೆ. ಏನಂದ್ರೆ ಭರವಸೆಗಳು ಕೊಡೋದು ದೊಡ್ಡ ವಿಷಯ ಅಲ್ಲ. ಅಫ್ಕೋರ್ಸ್ ಹೌದು, 2-3 ತಿಂಗಳು ಆಗ್ಬೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ, ಅದನ್ನೆಲ್ಲ ಸರಿ ಮಾಡ್ಕೊಂಡು ಅದಕ್ಕೊಂದು ಪಕ್ಕ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಫಂಡನ್ನು ರಿಲೀಸ್ ಮಾಡ್ಕೊಂಡು, ಯಾವುದು ಈಸಿಯಾಗಿ ಆಗಲ್ಲ ರೀ. ನೀವೇನೋ ಒಂದು ಸಣ್ಣ ಪುಟ್ಟ ಡಾಕ್ಯುಮೆಂಟ್ ಮಾಡಿಸ್ಕೊಬೇಕು ಅಂದ್ರೂ ಕೂಡ ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ಅಲ್ವಾ? ಸೊ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಆದರೆ ಎಷ್ಟು ದಿನ ಆಗುತ್ತೆ, ನಿಜವಾಗ್ಲೂ ಆಗುತ್ತಾ? ಈ ಪ್ರಶ್ನೆಗಳು ಅಲ್ಲಿರೋ ಜನರಿಗೆ ಬರಬಾರ್ದು ಅಷ್ಟೇ. ನಿಮ್ಮನ್ನು ಅಧಿಕಾರಿಗಳು ಅಂತಂದಾಗ ನಿಮಗೆ ಬೇರೆ ರೀತಿಯಾದಂಥ ರೆಸ್ಪೆಕ್ಟನ್ನು ಕೊಡ್ತಾರೆ, ಯಾಕಂದರೆ ನೀವು ಓದಿರುವಂಥವ್ರು, ನೀವು ಅಧಿಕಾರಿ ವರ್ಗದಲ್ಲಿರುವಂಥವ್ರು, ನಿಮಗೆ ಆ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದೇ ಗೌರವ ಅಲ್ಲಿನ ಜನರು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಮಾತುಗಳೇನಿರುತ್ತೆ ಅಥವಾ ನೀವು ಕೊಡೋ ಭರವಸೆಗಳೇನಿರುತ್ತೆ ಭಾಳ ಮುಖ್ಯ ಆಗುತ್ತೆ ಇವೆಲ್ಲವೂ ಕೂಡ. ಇದನ್ನು ದಯವಿಟ್ಟು ಪರ್ಸ್ನಲಾಗಿ ತಗೊಳ್ಳಿ, ಪರ್ಸ್ನಲಾಗಿ ತಗೊಳ್ಳಿ. ಅಲ್ಲಿನ ಜನರಲ್ಲಿ ನಾವು ಒಬ್ಬರು ಅಥವಾ ನಮ್ಮ ಅಣ್ಣತಮ್ಮದಿರು ಯಾರೋ ಹಂಗಿದ್ದಾರೆ, ಸಹಾಯ ಮಾಡಬೇಕು ಅಂತ ಮಾಡಿ. ಹೆಸರಿನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಾವು ಕಳೆದ ಬಾರಿ ಸುದ್ದಿನ ಮಾಡಿದಾಗ ಅಲ್ಲಿನ ಅಧಿಕಾರಿಗಳು ಕೂಡ ಹೇಳಿದ್ರು 15 ದಿನದಲ್ಲಿ ನಾವೆಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂತ. ಫೈನ್, ಏನೋ ಸಮಸ್ಯೆಗಳಿರ್ಬೋದು, ಅವರು ಇನ್ನೂ 2 ತಿಂಗಳಾದರೂ ಕೂಡ ಮಾಡಿಲ್ಲ. ಇವಾಗ ತಾನೆ ಪಿ ಡಿ ಓರು ಮಾತನಾಡಿದ್ರು, ಸರ್ ಎಲ್ಲ ರೆಡಿ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಶುರು ಮಾಡ್ತೀವಿ, ಸರಿ ಮಾಡಿಕೊಡ್ತೀವಿ ಅಂತ. ಹಾಗಾದ್ರೆ ಓವರ್ಆಲ್ ಆಗಿ ಹೇಳೋದಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ? ಹೆಸರು, ಈಗ ನಾವು ಗುಂಡ್ಲುಪೇಟೆ ತಾಲೂಕು ಈ ಮದ್ದೂರು ಕಾಲೋನಿ ಏನು ಬುಡಕಟ್ಟು ಜನಾಂಗದವರ ಪರಿಸ್ಥಿತಿ ಏನಿದೆ ಅದನ್ನ ನಾವು ಆಗಸ್ಟ್ 9ನೇ ತಾರೀಕಿನಂದು ನಾವೊಂದು ಅವರು ನಮ್ಮ ಅಮೋಘವಾಹಿನಿಗೆ ಅವ್ರ ಸಂಕಷ್ಟಗಳನ್ನ ಹೇಳ್ಕೊಂಡಿದ್ರು. ಹಾಗಾಗಿ ನಾವು ಸ್ಥಳದಲ್ಲಿ ಭೇಟಿ ನೀಡಿ ಎಲ್ಲ ಪರಿಶೀಲನೆ ನಡೆಸಿ ಅವ್ರಿಗೆ ಏನು ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳು ಮತ್ತೆ ಅವ್ರಿಗೆ ಏನು ಮನೆ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಸುದ್ದಿಯನ್ನು ಬಿತ್ತರೆ ಮಾಡಿದ್ವಿ. ಬಿತ್ತರೆ ಮಾಡಿದಾಗ ಅವಾಗ ಅವರು ಒಂದು ಭರವಸೆನ ಕೊಟ್ಟಿದ್ರು, ನಾವು ಇನ್ನು ಕೆಲವು 15 ದಿನದಲ್ಲಿ ಕೇವಲ 15 ದಿನದಲ್ಲಿ ಅಲ್ಲಿ ಗ್ರಾಮಕ್ಕೆ ತೆರಳಿ ಅಲ್ಲಿ ಏನು ವ್ಯವಸ್ಥೆ ಅದನ್ನ ನಾವು ಸರಿಪಡಿಸ್ಕೊಡೋ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ಅಂತ ಪಿ ಡಿ ಓ ಅವರಾಗಿರ್ಬೋದು, ಅಧ್ಯಕ್ಷೆ ಮತ್ತೆ ಸದಸ್ಯರವರ ಒಂದು ಭರವಸೆನ ಕೊಟ್ಟಿದ್ರು. ಅದು 2 ತಿಂಗಳಾದ್ರೂ ಅಲ್ಲಿ ಯಾವೊಬ್ಬ ಅಧಿಕಾರಿ ಆಗ್ಬೋದು ಸದಸ್ಯರಲ್ಲಿ ಇನ್ನೊಂದು ತಿರುಗಿ ನೋಡಿಲ್ಲ ಅಂತ ಹೇಳಿ ಆ ಗ್ರಾಮದ ದೊಡ್ಡ ತಮ್ಮಯ್ಯ ಏನು ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ, ಆ ದೊಡ್ಡ ತಮ್ಮಯ್ಯ ಮತ್ತೆ ಕುಮಾರ್ ಅನ್ನೋರು ಮತ್ತೆ ನಮ್ಗೆ ಕರೆ ಮಾಡಿ ತಿಳಿಸಿದ್ದಾರೆ. ಫೈನ್, ಇವಾಗ ಅದೆಲ್ಲ ಓಕೆ, ಅದೆಲ್ಲ ಆಗಿರುವಂತದ್ದು, ಬಟ್ ಆದ್ರೆ ಯಾಕೆ ಡಿಲೇ ಆಗ್ತಾ ಇದೆ? ಹೆಸರು, ಇಲ್ಲಿ ಏನಾಗಿದೆ, ಒಂದು ನಾಣುಡಿ ಅಂತ ಈಗ ಏನು ದೇವ್ರು ಕೊಟ್ಟರು ಪೂಜಾರಿ ಹೊರ ಕೊಡೋದಿಲ್ಲ ಅನ್ನೋರು, ಈಗ ಏನು ನಾಣುಡಿ ಇದೆ ಅದು ಈಗ ಮದ್ದೂರು ಕಾಲೋನಿಗೆ ಸಲ್ಲುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಈ ದೇವ್ರು ಯಾರು, ಪೂಜಾರಿ ಯಾರಾಗಾದ್ರೆ ಏನಾಗಿದೆ ಈಗ ಹೆಸರು ನೋಡಿ, ಬೀರಂಬಾಡಿ ಗ್ರಾಮ ಪಂಚಾಯತಿಯಲ್ಲಿ ಈಗ ಅಲ್ಲಿ ಏನು ಶಾಂತ ಮಲ್ಲಪ್ಪ ಪಿ ಡಿ ಓ ಅವರು ಇದ್ದಾರೆ, ಅವ್ರು ಹೇಳ್ತಾರೆ ನಾವು ಈಗಾಗಲೇ ಅಲ್ಲಿಗೆ 10 ಲಕ್ಷವನ್ನ ನಾವು ಕಾಯ್ದಿರ್ತಿದೀವಿ ಹಣವನ್ನ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಗುದ್ದುಪೂಜೆಯನ್ನ ಮಾಡಿ ಅಲ್ಲಿ ರಸ್ತೆ ಇರ್ಬೋದು ಮತ್ತೆ ಸೌಕರ್ಯ ಏನಿದೆ ಒಳಚರಂಡಿ ಮತ್ತೆ ಅಲ್ಲಿ ಸ್ವಚ್ಛತೆ ಸೌಲಭ್ಯಗಳನ್ನ ನಾವು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಏನು ಆಡಳಿತ ಮಂಡಳಿ ಒಳಗಿನ ಗುದ್ದಾಟದಿಂದ ಏನಾದ್ರು ಇದು ಮುಂದೆಲ್ಲ ಬರ್ತಾ ಇಲ್ವೇನೋ ಅನ್ನೋ ಒಂದು ಅನುಮಾನಗಳು ಮೂಡ್ತಾ ಇದಾವೆ. ಓಕೆ, ಇವಾಗ ಅಂದ್ರೆ ಇವಾಗ ನಿಮ್ ಪ್ರಕಾರ ದೇವರು ಪಿ ಡಿ ಓ ಅಲ್ಲಿನ ಆಡಳಿತ ಅಧಿಕಾರಿಗಳು ಮಂಡಳಿ ಸದಸ್ಯರೆಲ್ಲರೂ ಕೂಡ ಪೂಜಾರಿಗಳು ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್. ಈಗ ಅವರು ಪಿ ಡಿ ಓರು ಮಾತನಾಡಿದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ನಾವು ಶುರು ಮಾಡ್ತೀವಿ, ಸರಿ ಮಾಡ್ಕೊಡ್ತೀವಿ ಅಂತ. ಆದಷ್ಟು ನೀವು ಒಂದು ಆಗುತ್ತೆ, ಒಂದು ವೀಕ್ ಟೈಮ್ ತೊಗೊಂಡಿದ್ರಿ, 7 ದಿನ ಟೈಮ್ ತೊಗೊಂಡಿದ್ರೆ ನೋಡೋಣ ಆ 7 ದಿನದಿಂದ ಏನಾದರೂ ಬದಲಾವಣೆಗಳಾಗುತ್ತಾ. ನೀವು ಕೂಡ ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿ ಅದೇನಿದೆ ಮಾಹಿತಿಯನ್ನು ನಮ್ಗೆ ಕೊಡಿ. ಓಕೆ, ಎಸ್ ಸರ್, ಧನ್ಯವಾದ ಮಾತನಾಡಿದ್ದಕ್ಕೆ. ಕೆಲವು ಜನಕ್ಕಂತೂ ಈ ಪ್ಲಾಸ್ಟಿಕ್ ಕಸ್ಕೊಂಡು ಅಡುಗೆ ಮಾಡ್ಕೊಂತಿದ್ರು ಮನೆ ಹಿಂದೆ, ಅಲ್ಲಿ ಬೇಕು ನಮ್ಮ ಇಲ್ಲಿ ಮೇನ್ ರೋಡ್, ನಮ್ಮ ರೋಡ್ ಪಕ್ಕ ಅದೇ ಈ ಸೊಳ್ಳೆ ಇದೇ ಅರ್ಧ ರೋಗ ನಮಗೆ. ಅದಕ್ಕೆ ಕಣ ಇಳ್ಕೊಂಬ ಪಟ್ಟಣ ಬೇಕು ಅಂತ ಕಣ.